ಪದವೀಧರ ಮತಕ್ಷೇತ್ರದ ಚುನಾವಣೆ ಪ್ರಚಾರದ ನಿಮಿತ್ತ ನಾನು ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಜಾಬ್ ಶೆಟ್ಟಿ ಅವರು, ಅನೇಕ ಜನ ಇವತ್ತು ಇಡೀ ಬೀದರ್ ನಗರದಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳಿಗೆ ಮತದಾರರಿಗೆ ಭೇಟಿ ಕೊಟ್ಟಿದ್ದೇವೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಮತ್ತು ಎಲ್ಲ ಮತದಾರರು ಇವತ್ತೇನು ನಮ್ಮಲ್ಲಿ ಪದವೀಧರಿದ್ದಾರೆ, ಬುದ್ಧಿವಂತರಿದ್ದಾರೆ, ತಿಳಿದವರು ಇದ್ದಾರೆ, ಪ್ರಬುದ್ಧರಾಗಿದ್ದಾರೆ, ಅವರು ಸ್ವಯಂ ಇಚ್ಛೆಯಿಂದ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ, ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದೆ. ಪದವೀಧರರಿಗಾಗಿ ಯುವನಿಧಿ ಕಾರ್ಯಕ್ರಮ ಜಾರಿಗೆ ತಂದಿದ್ದೇವೆ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಶಿಕ್ಷಕರಿಗಾಗಿ 7ನೇ ವೇತನ ಆಯೋಗ ಇವತ್ತು ಜಾರಿಗೆ ತರುವಂಥದ್ದಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಇವತ್ತು ಉನ್ನತ ಶಿಕ್ಷಣದಲ್ಲಿ ಏನು ಅತಿಥಿ ಶಿಕ್ಷಕರಿದ್ದರು ಅವರ ಸಂಬಳ ಜಾಸ್ತಿ ಮಾಡಿ 40,000 ರೂಪಾಯಿ ಮಾಡಿದ್ದಕ್ಕಾಗಿ ಅವರು ಖುಷಿಯಾಗಿದ್ದಾರೆ. ಹೀಗಾಗಿ ಇವತ್ತು ಪದವೀಧರರು ಹಿಂದೇನು ಒಂದು ಜನ ಮನಸ್ಸಲ್ಲಿ BJP ಪರ ಇದ್ದಾರೆ ಎನ್ನುವಂಥದ್ದು ಇತ್ತು, ಅದೆಲ್ಲ ಹೋಗಿಬಿಟ್ಟಿದೆ. ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಅವರು ಒಲವು ತೋರಿಸ್ತಾ ಇದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಇವತ್ತೇನು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಇವತ್ತು ಪ್ರಚಂಡ ಬಹುಮತದಿಂದ 1,000 ಮತಗಳ ಅಂತರದಿಂದ ಅವರು ಗೆಲ್ತಾರೆ. ಅವ್ರ ಗೆಲುವು ನಿಶ್ಚಿತವಾಗಿದೆ ಮತ್ತು ನಮ್ಮ ಹಣಾಹಣಿ ನೇರವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿದೆ. ಹೀಗಾಗಿ ಜಿಲ್ಲೆಯಾದ್ಯಂತ ನನಗೆ ಪೂರ್ತಿ ಭರವಸೆ ಇದೆ, 80%ಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆದು ನಾವು ನಮ್ಮ ಅಭ್ಯರ್ಥಿಗೆ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೀವಿ. ಅವರ್ ಆನರೇಬಲ್ ಮಿನಿಸ್ಟರ್ ಶ್ರೀ ಈಶ್ವರ್ ಖಂಡ್ರೇಜಿ, ವೆಲ್ಕಮ್ ಯು ಶ್ರೀ ರಹೀಂ ಖಾನ್ ಸರ್. We have with us XMLA for whom? Sir. What this meeting is for? I request Ishwar Khandre sir, Honorable Minister for Forest, Cabinet Minister, State Minister, who is representing Phalke constituency for a long time, and I request her to address the gathering. Ananda Devappa sir, I request Viren. We have with us John Wesley sir on Ghosh Pasha sir. These are some small comments. And because you are all yes sir. So I take this opportunity to welcome all other dignitaries who have accompanied our Honorable Minister.